ನಮ್ಮ ಸಿನಿಲೋಕ ನೋಡ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣರಾಜ್. ತುಳು ಭಾಷೆಯಲ್ಲಿ ಬಿಡುಗಡೆಗೊಂಡಂತಹ 50ನೇ ಸಿನಿಮಾ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ. ಈ ಲೋಕಡುಪ್ಪುನ ನರಮಾನಿಲು ಮಾತ ಒಂಜೆ ಪೂರಾ ಮತೊಕ್ಲು ಒಂಜೆ ದೇವಿರ ನಪ್ಪುದರ ಸಾರ ಅಂಡಲ ನಾರಾಯಣ ಗುರುಸ್ವಾಮಿ ದೇವಿರ ವರಿಯೇ. ರಾಜಶೇಖರ್ ಕೋಟ್ಯಾನ್ ರವರು ಈ ಚಿತ್ರದ ನಿರ್ಮಾಪಕರಾಗಿ ತುಂಗಭದ್ರಾ ಫಿಲಮ್ಸ್ ಮುಖಾಂತರ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ. ಚಂದ್ರಶೇಖರ್ ಸುವರ್ಣ ಇವರ ಕತೆ ಹಾಗೂ ಚಿತ್ರಕಥೆಗೆ ರಾಜಶೇಖರ್ ಕೋಟ್ಯಾನ್ ರವರು ನಿರ್ದೇಶನ ಮಾಡಿದ್ದು, ಸುಧಾಕರ್ ಬನ್ನಂಜೆ ಅವರು ಸಂಭಾಷಣೆಯನ್ನು ಬರೆದಿದ್ದಾರೆ. ಪ್ರವೀಣ್ ಗೋಡ್ಕಿಂಡಿ ಅವರ ಸಂಗೀತ ನಿರ್ದೇಶನದಲ್ಲಿ ಅಮೃತ ಸೋಮೇಶ್ವರ್, ಸುಧಾಕರ್ ಬನ್ನಂಜೆ, ಚಂದ್ರಶೇಖರ್ ಸುವರ್ಣ ರವರ ಗೀತಾ ಸಾಹಿತ್ಯವಿದೆ. ಈ ಸಿನಿಮಾದ ಛಾಯಾಗ್ರಹಣವನ್ನು ಪಿ ಕೆ ಎಚ್ ದಾಸ್ ರವರು ಮಾಡಿದ್ದು, ಸಂಜೀವ ರೆಡ್ಡಿ ಅವರು ಈ ಸಿನಿಮಾದ ಸಂಕಲನವನ್ನು ಮಾಡಿದ್ದಾರೆ. ವೆಂಕಟಾದ್ರಿ, ರಾಜಶೇಖರ್ ಕೋಟ್ಯಾನ್, ವಿಜಯ್ ರಾಘವೇಂದ್ರ, ಸೂರ್ಯೋದಯ, ಭೋಜರಾಜ್ ವಾಮಂಜೂರ್, ಅರವಿಂದ್ ಬೋಳಾರ್, ಭೂಮಿಕಾ, ನವ್ಯ, ಉಮಾನಾಥ್ ಕೋಟ್ಯಾನ್, ಅಭಯ ಚಂದ್ರ ಜೈನ್, ಶಿಕಾರಿಪುರ ಕೃಷ್ಣಮೂರ್ತಿ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಈ ಲೋಕಡುಪ್ಪುನ ನರಮಾನಿಲು ಮಾತ ಒಂಜೆ ಪೂರಾ ಮತೊಕ್ಲು ಒಂಜೆ ಬ್ರಹ್ಮಶ್ರೀ ಗುರು ದೇವಿರ ನಪ್ಪುದರ ಸಾರ ಅಂಡಲ ನಾರಾಯಣ ಗುರು ಸ್ವಾಮಿ ದೇವಿರ ವರಿಯೇ. ನಮಲ ಪೂಜೆ ಮಲ್ಪಡು ಪಂಡದು ಗುರುಕುಲು ದೇವಸ್ಥಾನ ಕಟ್ಟಾಯರು. ಒಂಜೆ ಜಾತಿ ಒಂಜೆ ಮತ ಒಂಜೆ ದೇವರು ಪಂಡದು ಪಂಡಿರು. ಒಂಜೇ ಜಾತಿ ಒಂಜೇ ಮತ ಒಂಜೇ ದೇವರು ಒಂಜೇ ದೇವರು. ಮಹಾತ್ಮ ಗಾಂಧೀಜಿಗ ಜೈ. ಮಹಾತ್ಮ ಗಾಂಧೀಜಿಗ ಆಪ್ಕೆ ವೈಕಮ್ ಆಂದೋಲನ್ ಸೆ ಪ್ರೇರಿತ ಹೋಕರ್ ಮೈ ಯಹಾ ಆಯಾ ಹೂ. ಇನಿ ಒಂಜಿ ದೇವಸ್ಥಾನ ನನ ಊರು ಒಂಜಿ ದೇವಸ್ಥಾನ ಆಪಿನ ಕಾಲ ದೂರೈಚಿ. ಬಡವರೆ ಈಶ್ವರೇ ಭೂಮಿಗ ಭಕ್ತರ ಲಿಂಗದ ರೂಪಡು ನೆಲೆಯಾದುವಂತ್ಯರ. ಬಡವರೆ ಈಶ್ವರೇ ಭೂಮಿಗ ಭಕ್ತರ ಲಿಂಗದ ರೂಪಡು ನೆಲೆಯಾದುವಂತ್ಯರ. ಕಪಿದಿನ ಕತ್ತಲೆ ಮಾಜಾದು ಬುಡಿಯರ. ಶಂಭೋ ಮಹಾದೇವ ಶಂಕರ ಕನ್ನೆದುರುಗೆ ಬಲಿ ಕೊರ್ಪಿ ನಡೆದು ಎಣ್ಣ ಪಂಚಿ ಪಟ್ಟಾದಿತ್ತಿಂಡ ಎಡ್ಡೆ ಇತ್ತಂಡು. ಅಯ್ಯೋ ದೇವರ ದಾದ ಇರ್ನ ಲೀಲ. ಅಯ್ಯೋ ಎಣ್ಣ ಬಾಲಿನ ಕಾಪು ನಕ್ಕು ಏರ್ಲ ಇಜ್ಜರ. ಅಯ್ಯೋ ಏರ್ಲ ಇಜ್ಜರ. ಉಡಲು ದಸೀಕನ ಕಳೆವು ನಮರ್ತನ ಕಲ್ಪಾದು ಎಂಕ್ಲಿಗೆ ಕೊರ್ಲೆ. ಜೈ ಜಯ ಗುರುದೇವ ಜೈ ಜಯ ಗುರುಸ್ವಾಮಿ. ಕತ್ತಲೆ ದಿಂಜಿನ ಬದುಕಿಗೆ ಎಂಕ್ಲಿಗ ಜ್ಞಾನದ ಬುಲ್ಬುನು ಕೊರ್ಲೆ. ಜೈ ಜಯ ಗುರುದೇವ ಜೈ ಜಯ ಗುರುಸ್ವಾಮಿ ಸತ್ಯ ಧರ್ಮದ ನ್ಯಾಯ. ಈ ಚಿತ್ರವು ಮಂಗಳೂರಿನ ಜ್ಯೋತಿ ಚಿತ್ರಮಂದಿರದಲ್ಲಿ 2014ನೇ ಇಸವಿಯ ಮೇ ತಿಂಗಳ 2ನೇ ತಾರೀಕಿಗೆ ಬಿಡುಗಡೆಗೊಂಡಿದ್ದು, ಇಂದಿಗೆ 7 ವರ್ಷಗಳನ್ನು ಪೂರೈಸಿಕೊಂಡಿದೆ. 7 ವರ್ಷ ಪೂರ್ಣಗೊಂಡ ಈ ಸಿನಿಮಾದ ಚಿತ್ರತಂಡಕ್ಕೆ ಶುಭ ಕೋರುವ ನಮ್ಮ ಸಿನಿಲೋಕ. ಚಿತ್ರರಂಗದ ಇನ್ನಷ್ಟು ಮಾಹಿತಿಯನ್ನು ಹೊತ್ತುಕೊಂಡು ನಾನು ಗಣರಾಜ್ ಇನ್ನು ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಮ್ಮ ಸಿನಿಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.